ಇಂದು ಬೆಳಗಿನ ಹೆಲ್ತ್ ಬುಲೆಟಿನ್ ನಲ್ಲಿ ಪೇಷಂಟ್ ನಂಬರ್ 429 ವೈದ್ಯಕೀಯ ಸ್ನಾತಕೋತ್ತರ ವಿದ್ಯಾರ್ಥಿನಿಯಾಗಿದ್ದಾಳೆ ಆ ಪೇಷಂಟ್ ಗೆ ಕೊರೋನಾ ಪಾಸಿಟಿವ್ ದೃಢವಾಗಿದೆ ಅದಕ್ಕಾಗಿ ಸಂಪರ್ಕ ಮೂಲ ಪತ್ತೆಗೆ ಮೂವರು ಸೀನಿಯರ್ ವೈದ್ಯರ ತಂಡ ನೇಮಕ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ವಾಯಸ್ ಪಾಟೀಲ್ ಮಾಹಿತಿ ನೀಡಿದ್ದಾರೆ ಇನ್ನು ಏಪ್ರಿಲ್ 17 ರಿಂದ ಆಸ್ಪತ್ರೆಯ ಕ್ವಾರಂಟೈನ್ ನಲ್ಲಿದ್ದಾರೆ ಗಂಟಲು ನೋವು ಕಾಣಿಸಿಕೊಂಡಿದ್ದರಿಂದ ಸ್ವಯಂ ಕ್ವಾರಂಟೈನ್ ಗೆ ಒಳಗಾಗಿದ್ದಾರೆ ಅಲ್ಲದೆ ವೈದ್ಯಕೀಯ ಕಾಲೇಜಿನ ಆಸ್ಪತ್ರೆಯಲ್ಲಿ ಪ್ರತ್ಯೇಕ ಕೋಟಡಿಯಲ್ಲಿ ಕ್ವಾರಂಟೈನ್ ಮಾಡಲಾಗಿದೆ ವಿದ್ಯಾರ್ಥಿನಿ ಜೊತೆಗೆ ಸಂಪರ್ಕದಲ್ಲಿದ್ದವರನ್ನ ಆಸ್ಪತ್ರೆಯವರು ಈಗಾಗಲೇ ಕ್ವಾರಂಟೈನ್ ಮಾಡಿದ್ದಾರೆ ಎಂದರು ಇನ್ನು ಆಸ್ಪತ್ರೆಯ ಕೆಲ ಸಿಬ್ಬಂದಿಗಳ ಸ್ವಾಬ್ ಕಲೆಕ್ಟ್ ಮಾಡಿದ ಆರೋಗ್ಯ ಇಲಾಖೆ ಎಲ್ಲರ ವರದಿ ನೆಗೆಟಿವ್ ಬಂದಿದೆ ಆದರೆ ವಿದ್ಯಾರ್ಥಿಯೊಬ್ಬಳ ವರದಿ ಪಾಸಿಟಿವ್ ಬಂದಿದೆ ಎಂದರು ಅಲ್ಲದೆ ಪೊಲೀಸ್ ಇಲಾಖೆ ಮೂಲಕವೂ ಕೊರೋನಾ ಮೂಲ ಪತ್ತೆಗೆ ತನಿಖೆ ನಡೆಯುತ್ತಿದೆ ಅಲ್ಲದೆ ವೈದ್ಯಕೀಯ ವಿದ್ಯಾರ್ಥಿನಿ ಒಂದು ತಿಂಗಳಿಂದ ಯಾವುದೇ ಟ್ರಾವೆಲ್ ಹಿಸ್ಟರಿ ಇಲ್ಲ ಒಂದು ತಿಂಗಳಿಂದ ಯಾವುದೇ ಟ್ರಾವೆಲ್ ಮಾಡಿಲ್ಲ ಎಂದು ಡಿಸಿ ಪಾಟೀಲ್ ಮಾಹಿತಿ ನೀಡಿದ್ದಾರೆ ಅಬ್ಸರ್ವೇಷನ್ ಅಲ್ಲಿ ಇರುವವರು 1705 ಅಬ್ಸರ್ವೇಷನ್ ಅಲ್ಲಿ ಇರುವವರು 1705 ಮತ್ತೆ 378 ಜನ 28 ದಿವಸಗಳನ್ನು ಮುಗಿಸಿದ್ದಾರೆ 1325 1325 ಜನ 1 to 28 ಡೇಸ್ ರಿಪೋರ್ಟಿಂಗ್ ಪೀರಿಯಡ್ ಅಲ್ಲಿ ಇದ್ದಾರೆ ನಾವು 1426 1426 ಸ್ಯಾಂಪಲ್ ಗಳನ್ನು ನಾವು ಟೆಸ್ಟ್ ಗಾಗಿ ಕಳಿಸಿದ್ವಿ ಅದರಲ್ಲಿ ನಮಗೆ 1245 ನೆಗೆಟಿವ್ ಬಂದವೆ 37 ಪಾಸಿಟಿವ್ ಬಂದವೆ ರಿಸಲ್ಟ್ ಅವೇಟೆಡ್ 144 ಇನ್ನೊಂದು ಸಲ ಹೇಳ್ತೀನಿ 1426 ಸ್ಯಾಂಪಲ್ ಗಳನ್ನು ಟೆಸ್ಟ್ ಗೆ ಕಳಿಸಿದ್ವಿ ಅದರಲ್ಲಿ 1245 ನೆಗೆಟಿವ್ 37 ಪಾಸಿಟಿವ್ ರಿಸಲ್ಟ್ ಅವೇಟೆಡ್ ನಿನ್ನೆ ಮತ್ತೆ ಕೆಲವು ಮನ್ನೆದು ರಿಸಲ್ಟ್ ಅವೇಟೆಡ್ 144 ಇವತ್ತಿಗೆ ಸಂಬಂಧಪಟ್ಟಂಗೆ ಎರಡು ಕೇಸ್ಗಳಲ್ಲಿ ಪಾಸಿಟಿವ್ ಬಂದವೆ ಒಂದು ಕೇಸ್ ಆಸ್ ಯೂಶುವಲ್ P428 ಏನಿದೆ ದಟ್ ಈಸ್ 32 ಇಯರ್ ಓಲ್ಡ್ ಅದು 221ಗೆ ಕನೆಕ್ಟೆಡ್ ಇದೆ ಅದು ನೇರವಾಗಿ ಕನೆಕ್ಟೆಡ್ ಮತ್ತು ರಿಲೇಟಿವ್ ಹೌದು ಮತ್ತು ಇವ್ರ ಮನೆಗೆ ಹೋಗು ಬರೋದು ಅದು ಎಲ್ಲ ಸಂಬಂಧ ಇದೆ ಅದನ್ನು ನಮ್ಮದು ಪಾಸಿಟಿವ್ ಬಂದಿದೆ ಇನ್ನೊಂದು ಕೇಸು ನಮಗೆ ಚಾಲೆಂಜಿಂಗ್ ಆಗಿರೋದು P429 ಇದು 25 ಇಯರ್ ಓಲ್ಡ್ ಫಿಮೇಲ್ ಇವರು BLDಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಓದ್ತಾ ಇದ್ದಾರೆ MBBS ಮುಗಿಸಿದ ಮೇಲೆ MD ಸ್ನಾತಕೋತ್ತರ ಪದವಿಯನ್ನು ಮಾಡ್ತಾ ಇದ್ದಾರೆ ಈಗ ನಾವು ಕಾಂಟ್ಯಾಕ್ಟ್ ಟ್ರೇಸಿಂಗ್ ಅವರದ್ದು ಸ್ಟಾರ್ಟ್ ಮಾಡಿದ್ದೀವಿ ಅದರಲ್ಲಿ ನಮ್ಮಲ್ಲಿ WHO ಎಕ್ಸ್ಪರ್ಟ್ ಇದ್ದಾರೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಎಕ್ಸ್ಪರ್ಟ್ ಡಾಕ್ಟರ್ ಗಲಗಲಿ ಅಂತ ಹೇಳಿ ಅವರು ಡೈರೆಕ್ಷನ್ನಲ್ಲಿ ಅವ್ರದ್ದೇ ವೈದ್ಯಕೀಯ ಕಾಲೇಜ್ ಇರೋದರಿಂದ ಅಲ್ಲಿ ವೈದ್ಯಕೀಯ ತಂಡ ಅವ್ರದ್ದೇ ಇರೋದರಿಂದ ನಮ್ಮ ರಿಸೋರ್ಸನ್ನು ಯೂಸ್ ಮಾಡದೆ ಅವ್ರದ್ದೇ ರಿಸೋರ್ಸನ್ನು ನಾವು ಆರ್ಡರ್ ಮಾಡಿದ್ದೀವಿ ಅಂದರೆ ಹೇಗೆ ಮಾಡ್ತಾ ಇದ್ದೀವಿ ಅಂದರೆ 14ರಕ್ಕಿಂತ ಮುಂಚೆ ಒಂದು ತಿಂಗಳವರೆಗೆ ಇವರು ಏನೇನು ಯಾವ್ಯಾವ ಅಂದರೆ ಕಾಲೇಜಲ್ಲಿ ಆಗ್ಬೋದು ರೂಮಲ್ಲಿ ಆಗ್ಬೋದು ಫ್ರೆಂಡ್ಸಲ್ಲಿ ಆಗ್ಬೋದು ಎಲ್ಲೆಲ್ಲಿ ಇವರು ಮೂಮೆಂಟ್ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಸಿ ಹಿಮ್ಸೆಲ್ಫ್ ಈಸ್ ಎ ಡಾಕ್ಟರ್ ಅಂತಕ್ಷಣ PG ಮಾಡ್ತಾ ಇದ್ದಾಳೆ ಅಂತಕ್ಷಣ ಅದನ್ನು ಪ್ಲಸ್ 15ರ ನಂತರ ಇವರು ಎಲ್ಲೆಲ್ಲಿ ಅಂದರೆ ಎರಡು ಪಾರ್ಟ್ ಬರ್ತದೆ ಅಂದರೆ ಸಿಂಪ್ಟಮ್ ಕಾಣಿದ ಮೇಲೆ ಸಿಂಪ್ಟಮ್ ಕಾಣೋಕ್ಕಿಂತ ಮುಂಚೆ ಅದಕ್ಕೆ ನಾವು ಮೂರು ತಂಡವನ್ನು ಸೀನಿಯರ್ ಡಾಕ್ಟರ್ಸದ್ದು ಮಾಡಿದ್ದೀವಿ ಅಲ್ಲಿ ENMS ಇಂಥದ್ದೆಲ್ಲ ಸೀನಿಯರ್ ಡಾಕ್ಟರ್ಸ್ ತಂಡನ ಮಾಡಿ ಅವರಿಗೆ ಐಡೆಂಟಿಫೈ ಮಾಡುವಂಥದ್ದನ್ನು ಮಾಡ್ತಾ ಇದ್ದೀವಿ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಡೆಫಿನೆಟ್ಲಿ ನಾವು ಮಾಡೇ ಮಾಡ್ತೀವಿ ಅದರಲ್ಲಿ ಏನು ಹೇಳಿದ್ದೀವಿ ಅಂದರೆ ಟಾಪ್ ಪ್ರಯಾರಿಟಿ ಏನಂದರೆ ಸಾರಿ ಕೇಸಸ್ ಏನಾದರೂ ಅವರು ಹಾಸ್ಪಿಟಲ್ಗೆ ಬಂದಿದ್ದರೆ ಅಥವಾ ಇವರಿಗೆ ಏನಾದರೂ ನೇರವಾಗಿ ಸಂಪರ್ಕಕ್ಕೆ ಬಂದಿದ್ದರೆ ಯಾವಾಗಾದರೂ ಅಂದರೆ ಇವರು ಬೇರೆ ಬೇರೆ ಟೈಮಿಗೆ ಹೋದಾಗ ಅದರ ಬಗ್ಗೆನೂ ನಾವು ಆಡಿಟ್ ಮಾಡಬೇಕು ಕಂಪ್ಲೀಟ್ ಅದರ ಆಡಿಟ್ ಮಾಹಿತಿಯನ್ನು ಅವರು ಕೊಡ್ತಾರೆ ಆಡಿಟ್ ಮಾಹಿತಿ ಬೇಸ್ ಮೇಲೆ ಕಾಂಟ್ಯಾಕ್ಟ್ ಟ್ರೇಸಿಂಗನ್ನು ಮಾಡುವಂಥದ್ದು ಮಾಡ್ತೀವಿ ಇವರಿಗೆ ಆ್ಯಸ್ ಆಫ್ ನೌ ಈ ಪೇಷಂಟದ್ದು ಆಲ್ರೆಡಿ 17ರಿಂದ
ಹೋಮ್ ಅಂದರೆ ಹಾಸ್ಪಿಟಲ್ ಕ್ವಾರಂಟೈನಲ್ಲಿದ್ದರು. ನಮಗೆ ಯಾವಾಗ ಇವರಿಗೆ ಇದು ಆಗ್ತದೋ, ಡ್ಯೂಟಿಯಲ್ಲಿ ಬರ್ತಾರೋ, ಆವಾಗಿಂದ ಸ್ವ್ಯಾಬ್ದಲ್ಲಿ ಇದ್ದರು ಇವರು. ಇವರು ಸಬ್ಸಿಕ್ವೆಂಟ್ ಸಿಮ್ಟೊಮೆಟಿಕ್, ಆವಾಗ ಇರಲಿಲ್ಲ ಸಿಮ್ಟಮ್ ಸ್ವ್ಯಾಬ್. ಈಗ ಸ್ವ್ಯಾಬ್ ಯಾಕೆ ತೊಗೊಂಡ್ರು ಅಂತ ನಿಮ್ಮದು ಪ್ರಶ್ನೆ ಇರ್ಬೋದು. ಸ್ವ್ಯಾಬ್ ಯಾಕೆ ತೊಗೋತಾ ಇದ್ದೀವಿ ಅಂದರೆ, ಇವರು ಅಸಿಮ್ಟೊಮೆಟಿಕ್ ಕೇಸ್ಗಳು ಹಾಸ್ಪಿಟಲ್ಗಳಿಗೆ ಭಾಳಷ್ಟು ಬರ್ತಾ ಇದ್ದಾವೆ. ಯಾವ್ಯಾವ ಡಾಕ್ಟರ್ಗಳು ರಿಕ್ವೆಸ್ಟ್ ಮಾಡ್ತಾರೆ ಅವ್ರದ್ದು ಸ್ವ್ಯಾಬ್ ತೊಗೋತಾ ಇದ್ದೀವಿ ನಾವು ಅಂದರೆ, ಇವನ್ ನಾವು ನಮ್ಮ ಹಾಸ್ಪಿಟಲ್ಗಳಲ್ಲೂ ಇವತ್ತೇ ನೋಡಿದ್ರಿ ನೀವು, ಒಬ್ರು ಯಾರೋ ಹೇಳಿದ್ರು ತೊಗೊಂಡೇ ಬಿಟ್ಟಿವಿ ನಾವು. ಆ ಥರ ಇವರು ರಿಕ್ವೆಸ್ಟ್ ಮಾಡಿದ ಮೇಲೆ ಅವತ್ತು ನಾವು ಸುಮಾರು 25 ಬೇರೆ ಬೇರೆ ಅವ್ರದ್ದು ಅದಕ್ಕೆ ರಿಲೇಟೆಡ್ ಮತ್ತು ಅವ್ರು ಯಾರು ರಿಕ್ವೆಸ್ಟ್ ಮಾಡ್ತಾರೆ ಅವ್ರದ್ದೆಲ್ಲ ಕಳಿಸಿದ್ವಿ. ಉಳಿದವ್ರದ್ದೆಲ್ಲ ನೆಗೆಟಿವ್ ಬಂದಿದೆ, ಇವ್ರದ್ದು ಮಾತ್ರ ಪಾಸಿಟಿವ್ ಬಂದಿದೆ. ಹೀಗಾಗಿ ಇದರದ್ದು ನಾವು ಕಾಂಟ್ಯಾಕ್ಟ್ ಟ್ರೇಸಿಂಗನ್ನು ಪೊಲೀಸ್ ಇಲಾಖೆಯಿಂದ ನಾವು ನಿನ್ನೆ ಇದ್ರ ಬಗ್ಗೆ ನಮಗೆ ಸೂಕ್ಷ್ಮವಾಗಿ ಗೌರ್ಮೆಂಟ್ ಹೇಳ್ತಾ ಇದೆ ಮಾಹಿತಿ. ಅದರ ಬಗ್ಗೆ ನಾವು ಎಸ್ ಪಿ ಅವರು ಆಲ್ರೆಡಿ ಹಿ ಹ್ಯಾಸ್ ಡನ್ ಎ ಇದು ಕಾಂಟ್ಯಾಕ್ಟ್ ಟ್ರೇಸಿಂಗಲ್ಲಿ. ಅದರ ಪ್ರಕಾರ ಅವ್ರದ್ದು ಸುಮಾರು 1 ಹೆಚ್ಚು ಎಲ್ಲೂ ಟ್ರಾವೆಲ್ ಹಿಸ್ಟ್ರಿ ಇಲ್ಲ, ಟ್ರಾವೆಲ್ ಎಲ್ಲೂ ಆಗಲೇ ಇಲ್ಲ ಅಂದರೆ ಇಲ್ಲಿಯೇ ಇದ್ದಾರೆ. ಈಗ ನಾವು ಉಳಿದಿದ್ದು ಮೆಡಿಕಲ್ ಕಾಂಟ್ಯಾಕ್ಟ್ ಟ್ರೇಸಿಂಗ್, ಆಮೇಲೆ ನಮ್ಮದು ಅದರ್ ದ್ಯಾನ್ ದಿಸ್ ಅಡ್ಮಿನಿಸ್ಟ್ರೇಟಿವ್ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಅಂದರೆ ಪೊಲೀಸ್ ಮತ್ತು ಇತರೆ ಇಲಾಖೆ ಯೂಸ್ ಮಾಡಿ ನಾವು ಕಾಂಟ್ಯಾಕ್ಟ್ ಟ್ರೇಸಿಂಗ್ ಮಾಡುವಂಥದ್ದು ಮಾಡ್ತೀವಿ. ಅವರು ಆಂಧ್ರಪ್ರದೇಶ, ಬಟ್ ಅವರು ಈಗ 1 ಹೆಚ್ಚು ಎಲ್ಲಿ ಹೋಗಲಿಲ್ಲ, ಅವರು ಇಲ್ಲೇ ಇದ್ದರು. ಅಲ್ಲ, ಈಗ ಇಫ್ಸ್ ಆ್ಯಂಡ್ ಬಟ್ಸ್ಗೆ ನಾವು ಆನ್ಸರ್ ಹೇಳೋದಿಲ್ಲ, ಯಾಕಂದರೆ ವಿ ಶುಡ್ ನಾಟ್ ಕ್ರಿಯೇಟ್ ಎ ಪ್ಯಾನಿಕ್ ಇನ್ ದ ಪೀಪಲ್. ನಾನು ರಿಪೀಟೆಡ್ಲಿ ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಇವನ್ ದೊಡ್ಡ 5,000 ಕೇಸ್ಗಳು ಬರ್ತಾ ಇದೆ ಒಂದೇ ಒಂದು ಊರಲ್ಲಿ, 2,000 ಬರ್ತಾ ಇದ್ದಾವೆ, ನಮ್ಮಲ್ಲಿ ಬಂದಿರೋದೇ 37. ಭಾರಿ ರಣಕೇಕಿ ಹೊಡಿತಾ ಇದೆ, ಅದು ಮಾಡ್ತಾ ಇದೆ ಇದು ಮಾಡ್ತಾ ಇದೆ ಅಂತ ನೀವು ಮಾಡಿಬಿಟ್ರೆ ನಮಗೆ ಕಷ್ಟ ಆಗ್ತದೆ. ಯಾಕಂದರೆ ಪೇಷಂಟ್ಗಳು ನಾವು ಕಂಟೈನ್ಮೆಂಟ್ ಏರಿಯಾ, ಈಗ ನಾವು ಇದೊಂದು ಬಂದಿದೆ, ಇದನ್ನು ಡೆಫಿನೆಟ್ಲಿ ನಾವು ಕಾಂಟ್ಯಾಕ್ಟ್ ಟ್ರೇಸಿಂಗ್ ಅಂದರೆ ಇದು ಯಾವುದರಿಂದ ಬಂತು, ಅಸಿಮ್ಟೊಮೆಟಿಕ್ ಯಾವುದಾದ್ರೂ ಪೇಷಂಟ್ ಹೋಗಿದೆನಾ ಅಥವಾ ಅವ್ರ ಹತ್ತಿರ, ಅದನ್ನು ನಾವು ಮಾಡೇ ಮಾಡ್ತೀವಿ, ಐಡೆಂಟಿಫೈ ಮಾಡೇ ಮಾಡ್ತೀವಿ, ಅದರಾಗೇನು ಡೌಟ್ ಇಲ್ಲ. ಈಗ ನಾವು ಭಾಳಷ್ಟು ಈಗ ನೀವು ನೋಡಿದ್ರಿ, ನಮಗೆ ಲೇಟ್ ನೈಟ್ ಮಾಹಿತಿ ಹೇಳಿರ್ತಾರೆ, ಬಟ್ ಯಾವುದು ಪೇಷಂಟ್ ಅಂತ ನಮ್ಗೆ ಗೊತ್ತಾಗೋದಿಲ್ಲ, ಪೇಷಂಟ್ ಹೆಸರು ಹೇಳೋದಿಲ್ಲ ಗೌರ್ಮೆಂಟ್ನಿಂದ. ಅವರು ಇವತ್ತು ನಮಗೆ ಕರೆಕ್ಟಾಗಿ ಮಾಹಿತಿ ಕೇಳುವಾಗ ನಮಗೆ ಇನ್ಫಾರ್ಮೇಷನ್ ಕಳಿಸ್ತಾರೆ ವಿತ್ ಆಫ್ಟರ್ ದೇರ್ ಅನೌನ್ಸ್ಮೆಂಟ್. ಅದನ್ನು ನಾವು ಅಷ್ಟರಲ್ಲೇ ನಾವು ಇಷ್ಟು ಮಾಹಿತಿ ತೆಗೆದ್ದೀವಿ, ನಾವು ಇಮಿಡಿಯೇಟ್ ಆಗಿ ನಿಮಗೆ 2-3 ದಿವಸದಲ್ಲಿ ಇದರದ್ದು ಡೆಫಿನೆಟ್ ಆಗಿ ನಿಮಗೆ ಒಂದು ಏನು ಇದ್ರ ಸೋರ್ಸ್ ಕಂಡುಹಿಡಿಯಕ್ಕೆ ಪ್ರಯತ್ನ ಮಾಡ್ತೀವಿ. ಆಮೇಲೆ ಸೋರ್ಸ್ ಕಂಡುಹಿಡಿಯಕ್ಕೆ ಪ್ರಯತ್ನ ಮಾಡ್ತಾ ನಾವೀಗ ಆಲ್ರೆಡಿ ನಾವು ಇದ್ರ ಬಗ್ಗೆ ಹರಡದಂಗೆ ಏನು ಕ್ರಮ ಕೈಗೊಳ್ಳಬೇಕು ಜಿಲ್ಲಾದಲ್ಲಿ ಅದ್ರ ಬಗ್ಗೆ ನಾವು ಮಾಡ್ತಾ ಇದ್ದೀವಿ. ಇವಳಿಗೆ ಪಾಸಿಟಿವ್ ಅಂತ ಅವಳೇನು ಪಾಪ ಪೇಷಂಟ್ ಅಲ್ಲ, ಇಲ್ಲಿಲ್ಲ ಇವ್ರದ್ದು ಹೇಗಂದ್ರೆ 6 ಏನಿದ್ರು ಸ್ವ್ಯಾಬ್ ಕೊಟ್ಟರು ಅವ್ರು ಕ್ವಾರಂಟೈನ್ ಅಂದರೆ ಸ್ವ್ಯಾಬ್ ತೊಗೊಂಡು ನಿಮಗೆ ನಿನ್ನೆ ಹೇಳ್ತಾ ಇದ್ದಲ್ಲ ನಾ, ಸ್ವ್ಯಾಬ್ ಕೊಟ್ಟ ತಕ್ಷಣ ಕ್ವಾರಂಟೈನ್ ಆಗಬೇಕು ಪ್ರಿನ್ಸಿಪಲ್ ಹೇಳ್ತಿದ್ದಲ್ಲ, ಹಾಗೆ ಇವರು ಸ್ವ್ಯಾಬ್ ಕೊಟ್ಟ ತಕ್ಷಣ ಅವ್ರಿಗೆ ಕಂಡೀಷನ್ ಹಾಕಿದ್ವಿ, ಅವ್ರು ಕ್ವಾರಂಟೈನ್ ಇದ್ದರು. ಯಾವತ್ತು ಸ್ವ್ಯಾಬ್ ತೊಗೊಂಡ್ರು ಅದರಿಂದ ಹಿಂದೆನೇ 2 ಇವಳು ಕ್ವಾರಂಟೈನಲ್ಲಿ ಇದ್ದಾಳೆ ತಂತಾನೆ. ಸೀಸ್ ಡಾಕ್ಟರ್ ಹರ್ಸೆಲ್ಫ್ ಕಲಿತಾ ಇದ್ದಾಳೆ ಅಂದ ತಕ್ಷಣ ಸ್ವಲ್ಪ ನಾಲೆಜ್ ಇದ್ದಿದ್ದಕ್ಕೆ ಅವಳು ಕ್ವಾರಂಟೈನಲ್ಲಿ ಇದ್ದಾಳೆ. ಅವಳಂದರೆ ಕ್ವಾರಂಟೈನ್ ಅಂದರೆ ನಮ್ಮ ರಾಜ್ಯದವಳೆಲ್ಲ ಪರಿಚಯ ಬೇರೆ ಕಡೆ ಇಲ್ಲ, ಅವಳು ರೂಮಲ್ಲೇ ಇದ್ದಾಳೆ. ಈಗ ಹಾಸ್ಪಿಟಲಲ್ಲಿ ಸ್ವ್ಯಾಬ್ ಕೊಟ್ಟ ಮೇಲೆ ಹಾಸ್ಪಿಟಲಲ್ಲೇ ಇದ್ದಾಳೆ. ಇಲ್ಲ ಈಗ ನಿರಂತರವಾದ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News ಕನ್ನಡ ಹಾಗೂ ಬೆಲ್ ಐಕನ್ ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.